ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರಿನ ಎಮ್ಮೆಕೇರಿಯಲ್ಲಿರುವ ಗ್ರಾಮ ದೇವತೆಗೆ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ನಗರದ ಎಮ್ಮೆಕೇರಿಯಲ್ಲಿರುವ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕೊರೋನಾ ಮಹಾಮಾರಿಯನ್ನು ಓಡಿಸಲು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಎಂದು ಮುಖಂಡ ತುವಿ ಮಲೇಶ್ ಹೇಳಿದ್ದಾರೆ ಈ ಹಿಂದೆ ಪ್ಲೇಗ್ ಸೇರಿದಂತೆ ಮಾರಣಾಂತಿಕ ಕಾಯಿಲೆಗಳಿಂದ ಪಾರಾಗಲು ಗ್ರಾಮ ದೇವತೆಗಳನ್ನು ಮೊರೆ ಹೋಗುತ್ತಿದ್ದು ಅದೇ ರೀತಿ ಕೊರೋನಾ ಓಡಿಸಲು ಈ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಮೂಲ ದೇವತೆ ಆಗಿರತಕ್ಕಂತ ಶ್ರೀ ಗ್ರಾಮ ದೇವತೆ ದೇವಸ್ಥಾನವಿದ್ದು ಈ ದೇವಸ್ಥಾನದಲ್ಲಿ ಆಷಾಢ ಮಾಸ आषाढ़ मास विजृंभणी जात्र नडसिदंत वाडिके उंटु कोविड 19 ई वर्ष इरुवुदरिंद अदन्न अळवडिसिकोंडु कोविड 19 नियमदंते नावु सरळवागि ओंदु पूजा कार्यक्रमवन्नु गण्य महाशयरुगळन्नेल्ल इंदु कूडि बाळोण अन्नो रीतियोळगे नावेल्ल ओग्गूडि सरळवागि पूजेय कार्यक्रम अंकोंडिद्दीवि हिंदे ಕಾಲರ ಪ್ಲೇಗು ಮುಂತಾದ ಕಾಯಿಲೆಗಳು ಬಂದಾಗ ಈ ಗ್ರಾಮದ ದೇವತೆಯನ್ನು ಹೊರೆ ಹೊಕ್ಕಿ ಅದನ್ನು ಓಡಿಸ್ತಾ ಇದ್ರು ಆ ಕಾಯಿಲೆಗಳು ನಾಶ ಆಗ್ತಾ ಇದ್ದವು ಅದೇ ರೀತಿ ಇವತ್ತಿನ ದಿವಸ ಈ ಕೊರೋನಾನ ಈ ಮಹಾಮಾರಿ ಕೊರೋನಾನ ಅಡಸೋದಕ್ಕೋಸ್ಕರ ಆ ತಾಯಿಯಲ್ಲಿ ನಾವೆಲ್ಲ ಇವತ್ತು ಭಕ್ತಾದಿಗಳ ಪರವಾಗಿ ನಾವು ಇವತ್ತು ಪ್ರಾರ್ಥಿಸಿಕೊಂಡಿದ್ದೀವಿ ಇನ್ನು ಪಾಲಿಕೆ ಸದಸ್ಯ ಎಸ್ ಮಹೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಅತಿಥಿ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಬಾಕಿ ಇರುವ ವೇತನ ಬಿಡುಗಡೆ ಮಾಡಬೇಕು ಅಂತ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಒತ್ತಾಯಿಸಿದ್ದಾರೆ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಸ್ಥಿತಿ ಇಂದು ಶೋಚನೀಯವಾಗಿದ್ದು ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಗಿರುವ ಕಾರಣದಿಂದ ಕೆಲಸವೂ ಇಲ್ಲದೆ ಸಂಬಳವೂ ಇಲ್ಲದೆ ಸಮಸ್ಯೆಗಳಲ್ಲಿ ಸಿಲುಕಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಅಂತ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಸ್ ಅಹಮದ್ ಆಗ್ರಹಿಸಿದ್ದಾರೆ ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿರುವ ಅವರು ರಾಜ್ಯಾದ್ಯಂತ ಸಾವಿರಾರು ಮಂದಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರ ಗೌರವಧನದಂತೆ ತಿಂಗಳಿಗೆ ವೇತನ ನೀಡುತ್ತಿದೆ ಸರ್ಕಾರ ನೀಡಬೇಕಾದ ಸಂಬಳವನ್ನು ಮಾರ್ಚ್ 24 ರಿಂದ ಇಲ್ಲಿಯವರೆಗೂ ನೀಡಿಲ್ಲ ತಮ್ಮ ಕಷ್ಟಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಕೊರೋನಾದಿಂದಾಗಿ ಉಂಟಾಗಿದ್ದ ಲಾಕ್ಡೌನ್ ಸಂದರ್ಭದಲ್ಲಿ ಹಾಗೂ ನಂತರದ ದಿನಗಳಲ್ಲಿಯೂ ಅತಿಥಿ ಉಪನ್ಯಾಸಕರು ಶಿಕ್ಷಕರ ಸಮಸ್ಯೆ ಹೆಚ್ಚಾಗಿದೆ ಇಂದು ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಅವರಿಗೆ ನೀಡಲಾಗುತ್ತಿರುವ ಸಂಬಳವು ಯಾವ ಮೂಲೆಗೂ ಸಾಕಾಗುವುದಿಲ್ಲ ಪುಡಿಗಾಸು ಸಂಬಳಕ್ಕೂ ಅವರು ತಿಂಗಳುಗಟ್ಟಲೆ ಕಾಯುವ ದುಸ್ಥಿತಿ ಎದುರಾಗಿದೆ ಹಿಂದಿನಿಂದಲೂ ಸರ್ಕಾರ ಇವರಿಗೆ ವೇತನದಲ್ಲಿ ತಾರತಮ್ಯ ಮಾಡಲಾಗುತ್ತಿದ್ದು ಕೊಡುತ್ತಿದ್ದ ಸಂಬಳವು ಸರಿಯಾದ ಸಮಯಕ್ಕೆ ನೀಡದಿರುವುದು ಖಂಡನೀಯ ಎಂದಿದ್ದಾರೆ ಸರ್ಕಾರ ಮಾಧ್ಯಮಗಳ ಮುಂದೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಸಂದರ್ಭದಲ್ಲಿ ಉದ್ಯೋಗಿಗಳಿಗೆ ಸಂಬಳ ನಿಲ್ಲಿಸಬಾರದು ಅಂತ ಹೇಳಿದೆ ಸರ್ಕಾರ ಮಾಧ್ಯಮಗಳ ಮುಂದೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಸಂದರ್ಭದಲ್ಲಿ ಉದ್ಯೋಗಿಗಳಿಗೆ ಸಂಬಳ ನಿಲ್ಲಿಸಬಾರದು ಅಂತ ಹೇಳಿದೆ ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ದುಡಿಯುತ್ತಿರುವ ಅತಿಥಿ ಶಿಕ್ಷಕರು ಉಪನ್ಯಾಸಕರಿಗೆ ಮಾರ್ಚ್ನಿಂದ ಇಲ್ಲಿಯವರೆಗೂ ಸಂಬಳ ನೀಡಿಲ್ಲ ಜೊತೆಗೆ ಸರ್ಕಾರಗಳು ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ಕಾಯಂ ನೇಮಕಾತಿ ಮಾಡಿಕೊಳ್ಳುವ ಬದಲು ಅತಿಥಿ ಎಂಬ ಪದದ ಮೂಲಕ ಕಡಿಮೆ ಸಂಬಳ ನೀಡಿ ನಿರುದ್ಯೋಗಿ ಯುವಜನರನ್ನು ಶೋಷಣೆ ಮಾಡುತ್ತಿವೆ ಹಲವು ಶಿಕ್ಷಕರು 20-25 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಅತಿಥಿ ಶಿಕ್ಷಕ ಉಪನ್ಯಾಸಕರಾಗಿಯೇ ಯಾವುದೇ ಜೀವನ ಭದ್ರತೆ ಇಲ್ಲದೆ ಭವಿಷ್ಯದ ಬಗ್ಗೆ ಆತಂಕದಲ್ಲಿಯೇ ಜೀವನ ಸಾಗಿಸಬೇಕಾದ ದುಸ್ಥಿತಿ ಎದುರಾಗಿದೆ ಅಂತ ಡಾಕ್ಟರ್ ಇಂತಿಯಾಜ್ ಅಹಮದ್ ಹೇಳಿದ್ದಾರೆ ಕೋವಿಡ್ 19 ಲಾಕ್ಡೌನ್ ಇಂದ ನೊಂದಿರುವ ಅತಿಥಿ ಶಿಕ್ಷಕರು ಉಪನ್ಯಾಸಕರು ತಮಗೆ ನೀಡಲು ಬಾಕಿ ಇರುವ ಸಂಬಳವನ್ನ ಈ ಕೂಡಲೇ ವಿತರಿಸಿ ಜೊತೆಗೆ ಕೂಡಲೇ ಲಾಕ್ಡೌನ್ ಸಂದರ್ಭದ 3 ತಿಂಗಳ ಸಂಬಳವನ್ನ ಬಿಡುಗಡೆ ಮಾಡಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಶ್ರೀನಿವಾಸಪುರದಲ್ಲಿ ಕಾಯಂಗೊಳಿಸಬೇಕು ಅಂತ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ 21,000 ವೇತನ ನೀಡಬೇಕು ಮತ್ತು ಕಾರ್ಯಕರ್ತರ ಕೆಲಸವನ್ನು ಕಾಯಂ ಮಾಡಬೇಕು ಅಂತ ಸಿಐಟಿಯು ಆಗ್ರಹಿಸಿದೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಶಿವಾಸ್ಪುರ ಅವರ ಕಚೇರಿ ಮುಂಭಾಗ ಧರಣಿಯಿಂದ ಹಮ್ಮಿಕೊಂಡು ಮಾತನಾಡಿತು
ಹತ್ತನೇ ತಾರೀಕು ಬೇಡಿಕೆಯ ದಿನಾಚರಣೆಯನ್ನು ಆಚರಿಸಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇಂದು ಆಚರಿಸುತ್ತಿದ್ದೇವೆ. ನಮ್ಮ ಸ್ಥಳೀಯ ತೊಂದರೆಗಳ ನಿವಾರಣೆ ಹಾಗೂ ಕೊರೋನಾ ಸೋಂಕು ತಡೆಯುವಲ್ಲಿ ನಮ್ಮದೇ ರೀತಿಯ ಸೇವೆಯನ್ನ ಮಾಡುತ್ತಿದ್ದೇವೆ. ನಮಗೆ ಎಲ್ಐಸಿ ಆಧಾರ ರಹಿತ ಪೆನ್ಷನ್ ನೀಡಬೇಕು. ಐಸಿಡಿಸಿ ಕಡಿತವಾಗುತ್ತಿರುವ ಹಣವನ್ನ ದುಪ್ಪಟ್ಟು ಮಾಡಬೇಕು. ಮೊಟ್ಟೆ ಆಹಾರ ಸಾಮಗ್ರಿ ಬಾಡಿಗೆ ಹಣವನ್ನ ಮುಂಗಡವಾಗಿ ನೀಡಬೇಕು. ಇಲ್ಲವಾದಲ್ಲಿ ಅನಿರ್ದಿಷ್ಟ ಹೋರಾಟ ನಡೆಸಲಾಗುವುದು ಎಂದರು. ಕೊರೋನಾ ಸಂಕಷ್ಟದಲ್ಲಿ ಕಾರ್ಯನಿರ್ವಹಿಸಿ ಸೋಂಕು ತಗ್ಗಿದವರಿಗೆ 30 ಲಕ್ಷ, ಮರಣ ಹೊಂದಿದ ಕೊರೋನಾ ವಾರಿಯರ್ಸ್ಗೆ 50 ಲಕ್ಷ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಎಂವಿ ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಶಿಡ್ಲಘಟ್ಟದ ಸಿಡಿಪಿಒ ಕಚೇರಿ ಮುಂಭಾಗ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಸಿಐಟಿಯು ಸಂಘಟನೆಯ ನೇತೃತ್ವದಲ್ಲಿ ಅಂಗನವಾಡಿ ನೌಕರರು ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಅಂಗನವಾಡಿ ನೌಕರರಿಗೆ ಕೊರೋನಾ ಸಂರಕ್ಷಣೆಯನ್ನು ಒದಗಿಸಿ ಮಾಸ್ಕ್, ಗ್ಲೌಸ್, ಫೇಸ್ ಶೀಲ್ಡ್ ಮತ್ತು ಸ್ಯಾನಿಟೈಸರ್ ಇತ್ಯಾದಿ ಸಂರಕ್ಷಣಾ ಸಾಮಗ್ರಿಗಳನ್ನು ನೀಡಬೇಕು. ವಿಮೆ ಸೌಲಭ್ಯವನ್ನು ಒದಗಿಸಬೇಕು. ಕೊರೋನಾ ಸಂದರ್ಭದಲ್ಲಿ ದುಡಿಯುತ್ತಿರುವ ಅಂಗನವಾಡಿ ನೌಕರರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ ಮತ್ತು ಸ್ಥಳೀಯ ಸಾರಿಗೆ ಬಸ್ ಪಾಸ್ ಮತ್ತು ಊಟದ ವೆಚ್ಚವನ್ನ ಭರಿಸಬೇಕು. ಈಗಿರುವ ಎನ್ಪಿಎಸ್ ಲೈಟ್ ಅನ್ನ ಬದಲಿಸಿ ಎಲ್ಐಸಿ ಆಧಾರಿತ ನಿವೃತ್ತಿ ವೇತನ ನೀಡಬೇಕು. ಐಸಿಡಿಎಸ್ ಯೋಜನೆಗೆ ಅನುದಾನವನ್ನು ಹೆಚ್ಚಳ ಮಾಡಿ ಎಂಬ 10 ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದರು. ನಮ್ಮ ಸಮಸ್ಯೆಗಳು ಬಗೆಹರಿಯದಿದ್ದಲ್ಲಿ ಆಗಸ್ಟ್ ತಿಂಗಳಿನಿಂದ ಅಸಹಕಾರ ಚಳುವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಎಸಿಡಿಪಿಒ ಮಹೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಎಂಪಿಎಸ್ ಲೈಟ್ ಅನ್ನ ಜಾರಿ ಮಾಡಿದ್ದಾರೆ ಸರ್ಕಾರ. ಇಡೀ ದೇಶದಲ್ಲೆಲ್ಲೂ ಕೂಡ ಎಂಪಿಎಸ್ ಲೈಟ್ ಅಡಿಯಲ್ಲಿ ನಮ್ಮ ಅಂಗನವಾಡಿ ವರ್ಕರ್ಸ್ ಅನ್ನು ತಂದಿಲ್ಲ. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇದೇ ಯಡಿಯೂರಪ್ಪನು ನಮ್ಗೆ ಎಂಪಿಎಸ್ ಲೈಟ್ ಅನ್ನ ಜಾರಿ ಮಾಡಿದ್ದಾರೆ. ಇವತ್ತು ಮನೆಗೆ ಹೋಗುವಂತಹ ಸುಮಾರು ಕಾರ್ಯಕರ್ತೆಯರಿಗೆ ಯಾವುದೇ ರೀತಿಯಾಗಿರುವಂತಹ ಟೆನ್ಷನ್ ಆಗಲಿ ಅಥವಾ ಇಡಿಗಂಟಾಗಲಿ ಇವತ್ತು ಸಿಗದೇ ಇರುವಂತಹ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಒಂದು ಕೆಲವರಿಗೆ ಇಡಿಗಂಟು ಇದು ಎಂಪಿಎಸ್ ಲೈಟ್ ಅಲ್ಲಿ ಕಡಿತ ಆಗ್ತಾ ಇದೆ, ಕೆಲವ್ರು ಕಡಿತ ಆಗ್ತಾ ಇಲ್ಲ, ಕೆಲವ್ರಿಗೆ ಅವ್ರ ಪೇಮೆಂಟ್ ಅಲ್ಲಿ ಕಟ್ ಆಗ್ತಾ ಇದ್ರು ಕೂಡ ಎಂಪಿಎಸ್ ಲೈಟ್ ಕಾರ್ಡ್ಸ್ ಬಂದಿಲ್ಲ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಇವತ್ತು ಯಾರೆಲ್ಲ ರಿಟೈರ್ಡ್ ಆಗಿ ಮನೆಗೆ ಹೋಗ್ತಿದ್ದಾರೆ, ಯಾರು ಕಾರ್ಡ್ ಇಲ್ಲ, ಅವ್ರಿಗೆ ಒಂದೇ ಒಂದು ಸಿಂಗಲ್ ಪೈಸೆ ಕೊಟ್ಟಿಲ್ಲ ಸರ್ಕಾರದಿಂದ ಕೊಟ್ಟಿಲ್ಲ. ಇವತ್ತು ಇಷ್ಟು ವರ್ಷ 30 ವರ್ಷ 40 ವರ್ಷ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ದುಡಿದು ಇವತ್ತು ಬರೀ ಕೈಯಲ್ಲಿ ಮನೆಗೆ ಹೋಗುವಂತ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಆದ್ರಿಂದ ಇವತ್ತು ನಾವೇನು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟವನ್ನ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀ ದೇವಮ್ಮ, ತಾಲೂಕು ಅಧ್ಯಕ್ಷೆ ಅಶ್ವತಮ್ಮ, ನಂದಿನಿ, ಗಾಯತ್ರಿ, ಗೌರಮ್ಮ, ಮುನಿರತ್ನ, ಗಂಗಾ, ಶಾಂತಮ್ಮ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮಕ್ಕೆ ಸೇರಿದ ಮುನಿಯಪ್ಪ ಎಂಬ ವ್ಯಕ್ತಿ ಮೇಲೆ ಗುಂಪು ಹಲ್ಲೆ ನಡೆಸಿದ್ದು ಪೊಲೀಸರು ಹಲ್ಲೆಕೋರರನ್ನು ಬಂಧಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಲಕ್ಷ್ಮೀಪುರ ಗ್ರಾಮಕ್ಕೆ ಸೇರಿದ ಮುನಿಯಪ್ಪ ಎಂಬ ವ್ಯಕ್ತಿಯ ಮೇಲೆ ಇದೇ ಗ್ರಾಮದ ಶ್ರೀಕಾಂತ್, ನವೀನ್ಕುಮಾರ್, ನರಸಿಂಹಮೂರ್ತಿ ಎಂಬುವರು ವಿನಾಕಾರಣ ಮಾರಣಾಯುಧಗಳಿಂದ ಹಲ್ಲೆ ಮಾಡಿ ಸಾಯಿಸಲು ಪ್ರಯತ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಲೆ ಮೇಲೆ ತೀವ್ರ ಗಾಯವಾಗಿದ್ದರಿಂದ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಿ ಕೂಡಲೇ ಆರೋಪಿಗಳನ್ನ ಬಂಧಿಸಲು ಬೇಡಿಕೊಂಡಿರುವುದು ಸರಿಯಷ್ಟೇ. ಆದರೆ ಉಪನಿರೀಕ್ಷಕ ನರಸಿಂಹಮೂರ್ತಿ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಆರೋಪಿಗಳಿಗೆ ಪರೋಕ್ಷವಾಗಿ ಸಹಕರಿಸುತ್ತಾ ನಮ್ಮ ವಿರುದ್ಧವೇ ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆ ಹಾಕುವ ಮೂಲಕ ಬೇಜವಾಬ್ದಾರಿತನವಾಗಿ ನಡೆದುಕೊಂಡು ತಮಗೆ ಅನ್ಯಾಯವೆಸಗಿದ್ದಾರೆ ಅಂತ ಹಲ್ಲೆಗೊಳಗಾದ ಮುನಿಯಪ್ಪ ತಮ್ಮ ಅಳಲನ್ನ ತೋರಿಕೊಂಡಿದ್ದಾರೆ. ಕಂಪ್ಲೇಂಟ್ ಇಚ್ಚಿನಾ ಬೇಡ, ನ್ಯಾಯಂ ಚೇಸ್ತಾ ಉಂಡ ವಾಳ ಸಿಕ್ತಾನ ಉಂಡಿ. ಯಾವ ಟೇಷನ್ ರಾಯಲ್ ಪಾಡ್ ಏನ್ ಚೆಪ್ತಾಂಡ್ರ ಪೊಲೀಸ್ ಒಳ್ಳ ವಾಳೇ ಹಿಂಗ ಅಸ್ವಾಗಿಸ್ಕೊಂಡಾನೆ ಉಂಡಿಲ್ಲ ನೇರಿತ ಸ್ಟೇಟ್ಮೆಂಟ್ ಬೇರೆ ಚಿಂತೆ ಆ ತರ ಸ್ಟೇಟ್ಮೆಂಟ್ ಬೇರೆ ಚೆಪ್ಪಿಡ ಅದನ್ನ ಚಪ್ಪ ಇಡ್ರೆ ಸ್ಟೇಟ್ಮೆಂಟ್ ಹೊಡಿತಿಂತ ಬಾರಿ ಹೊಡಿತೀವಿ ಅಲ್ಲ ಚಪ್ಪ ಏನ್ ಕೇಸ್ ಒದ್ದು ಚಪ್ಪ ಚಪ್ಪ ಹೆಂಗ ಅವ್ರ ಹಣ್ಣು ಕೋರ್ತೀವಿ ನೀನು ಯಾವ್ದು ತಿಳಿಸ್ಕೋ ಅದು ದಾಂಟ್ರೆ ರೌಂಡ್ ಪೇಪರ್ ರಾಯ್ ನಡೀತಾವ ಅದಕ್ಕೆ ಮನಕ ಕ್ಲಿಯರ್ ಪೇಪರ್ ರಾಶಿ ಇಸ್ಪಿಟ್ ಆಯ್ಸಿ ಮೂರು ಪೇಪರ್ ರಾಸ್ಕೊಂಡ ಇವರು ಹಚ್ಚಿನ ಇಟ್ಕೆ ಈ ಸಂಬಂಧ ರಾಯಲ್ಪಾಡು ಪಿಎಸ್ಐ ನರಸಿಂಹಮೂರ್ತಿ ಅವರಲ್ಲಿ ನ್ಯಾಯ ಕೇಳಲು ಹೋದ ಮುನಿಯಪ್ಪ ತಮ್ಮನ ಮಗನಿಗೆ ಪಿಎಸ್ಐ ಜಾರಿ ಮಾಡಿದ್ದು ಇವರ ವಿರುದ್ಧ ವೃತ್ತ ನಿರೀಕ್ಷಕರಿಗೆ ಹಾಕುವಾಗ ಎಸ್ಸಿನ ಎಸ್ಸಿನ ಜಾತಿ ಬಗ್ಗೆ ಏನೂ ಹೇಳಿಲ್ಲ, ಅದರಲ್ಲಿ ಆದಿ ಕರ್ನಾಟಕ ಅಂತ ಹಾಕಿದ್ದಾನೆ.
ನಾವು ಆದಿ ದ್ರಾವಿಡ ಅಂತ ಹೇಳಿದ್ದೀವಿ, ಏನೂ ಮಾಡಿಲ್ಲ, ಆದಿ ಕನ್ನಡಕ ಅಂತ ಹಾಕಿ ಮತ್ತೆ ಕಳಿಸಿದ್ದಾನೆ. ಅದು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಜಾತಿ ಭೇದ ಏನಾದರೂ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ನಮ್ಮನ್ನು ಈ ಪರಿಸ್ಥಿತಿ ತಂದಿದ್ದಾನೆ ಏನು ಅಲ್ಲ, ಅವರು ಗೌರ್ಮೆಂಟ್ ಅಫಿಷಿಯಲ್ಲು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವ ಅಧಿಕಾರಿಯವರು. ನಮಗೆ ತೊಂದರೆ ಆಗಿದೆ, ರಕ್ಷಣೆ ಕೊಡಿ, ನಮಗೆ ನ್ಯಾಯ ಕೊಡಿ ಅಂತ ನಾವು ಫುಲ್ ರಿಕ್ವೆಸ್ಟ್ ಕೇಳಿದರೂ ಕೂಡ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ದಯವಿಟ್ಟು ಎಲ್ರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ, ನಮಗೆ ರಕ್ಷಣೆ ಕೊಡಬೇಕು, ನ್ಯಾಯ ಕೊಡಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ಎಂ ವಿ ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿಯ ನಗರಸಭೆ ಉದ್ಯಾನವನದಲ್ಲಿ ಕೊಳವೆ ಬಾವಿ ಕೊರೆಯಲು ನಗರಸಭಾ ಸದಸ್ಯರು ಪೂಜೆ ಸಲ್ಲಿಸಿದರು. ನಗರಸಭೆಯ 14ನೇ ಹಣಕಾಸು ಯೋಜನೆಯಡಿ ವಿವಿಧ ಭಾಗಗಳಲ್ಲಿ 4 ಕೊಳವೆ ಬಾವಿಗಳನ್ನು ಕೊರೆಯಲು ತೀರ್ಮಾನಿಸಿದ್ದು. ಇಂದು ನಗರಸಭೆಯ ಪಕ್ಕದಲ್ಲಿರುವ ನಗರಸಭೆಯ ಉದ್ಯಾನವನದಲ್ಲಿ ಕೊಳವೆ ಬಾವಿ ಕೊರೆಯಲು ನಗರಸಭೆ ಸದಸ್ಯರು ಪೂಜೆಯನ್ನು ನೆರವೇರಿಸಿದರು. ನಗರಸಭೆಯ ಉದ್ಯಾನವನದಲ್ಲಿ ನೂತನ ಕೊಳವೆ ಬಾವಿ ಕೊರೆಯಲು ಚಾಲನೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರಾದ ಹರೀಶ್, ನಗರದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಗರಸಭೆಯ ಪಕ್ಕದ ಉದ್ಯಾನವನದಲ್ಲಿ ಗೋಪಸಂದ್ರ ಬಳಿ ಮತ್ತು ರಾಮಕುಂಟ ಬಳಿ ಒಟ್ಟು 4 ಕೊಳವೆ ಬಾವಿಗಳನ್ನು ಕೊರೆಯಲಾಗುವುದು ಎಂದರು. ಸೈನ್ಸ್ ಅಮೌಂಟಲ್ಲಿ 4 ಬೋರ್ವೆಲ್ ಇಟ್ಕೊಂಡಿದೆ, ಒಂದು ಬೋರ್ವೆಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇಟ್ಕೊಂಡಿದೆ, ಇನ್ನೊಂದು ಸಿ ಎಮ್ ಸಿ ಪಾರ್ಕಲ್ಲಿ ಇಟ್ಕೊಂಡಿದೆ. ನಗರಸಭಾ ಸದಸ್ಯರಾದ ಬಿಂದು ಅನಿಲ್ ಕುಮಾರ್, ಅಕ್ಷಯ್, ಮಂಜುನಾಥ್, ಜೆಸಿಬಿ ನಟರಾಜ್, ಜೈಬಿ ಮುರುಳಿ, ಜಗದೀಶ್, ಹರೀಶ್, ಗಾಜಲು ಶಿವ, ಗೋಕುಲ್ ಶ್ರೀನಿವಾಸ್, ಮಂಗಳ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕುಣಿಗಲ್ನಲ್ಲಿ ಅಂಗನವಾಡಿ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ತಮ್ಮ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರತಿಭಟನೆ ನಡೆಸಿದ ಅಂಗನವಾಡಿ ನೌಕರರು ಕೇವಲ ತಮ್ಮನ್ನು ಕೊರೋನಾ ವಾರಿಯರ್ಸ್ ಎಂದರೆ ಸಾಲದು, ನಮಗೆ ಅಗತ್ಯ ಸವಲತ್ತು ನೀಡಿ ಮನುಷ್ಯರಂತೆ ಕಾಣಬೇಕು ಅಂತ ಒತ್ತಾಯಿಸಿ ಘೋಷಣೆ ಕೂಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸೋಮವಾರ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಶಾಂತಕುಮಾರಿ, ಕಾರ್ಯದರ್ಶಿ ಗೌರವ್ ನೇತೃತ್ವದಲ್ಲಿ ಸಂಘಟನೆಗೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ಧೋರಣೆ ಖಂಡಿಸಿ ಘೋಷಣೆ ಕೂಗಿದರಲ್ಲದೆ ಇನ್ನೊಂದು ವಾರದೊಳಗೆ ತಮ್ಮ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಸೇವೆ ಸ್ಥಗಿತಗೊಳಿಸಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಸಂಘದ ಅಧ್ಯಕ್ಷೆ ಶಾಂತಕುಮಾರಿ ಮಾತನಾಡಿ, ಕೊರೋನಾ ಪ್ರಾರಂಭವಾದಾಗಿನಿಂದ ಸರ್ಕಾರ ಇದುವರೆಗೂ ಒಂದು ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ನೀಡಿಲ್ಲ. ಗ್ರಾಮಾಂತರ ಪ್ರದೇಶದ ಜನತೆ ನಮ್ಮನ್ನು ಗ್ರಾಮದಿಂದ ದೂರ ಇದ್ದು ಸೇವೆ ನೀಡಿ ಎನ್ನುತ್ತಾರೆ. ಕಳೆದ 4 ತಿಂಗಳಿನಿಂದಲೂ ಗೌರವಧನ ನೀಡಿಲ್ಲ, ಹೆಸರಿಗೆ ಮಾತ್ರ ಕೊರೋನಾ ವಾರಿಯರ್ಸ್ ಅಂತ ಸಾಲದು. ಕನಿಷ್ಠ ಸವಲತ್ತಿನಲ್ಲಿ ಕೊರೋನಾದಂತಹ ಆತಂಕದ ವಾತಾವರಣದ ಸಮಯದಲ್ಲೂ ಗರಿಷ್ಠ ಸೇವೆ ನೀಡುತ್ತಿರುವ ನಮ್ಮನ್ನು ಮನುಷ್ಯರಂತೆ ಕಾಣಬೇಕಿದೆ. ಇಲಾಖೆಯಲ್ಲಿ ಕಾರ್ಯಕರ್ತರನ್ನ ಎಲ್ಲಾ ಅಗತ್ಯ ಸಿಬ್ಬಂದಿ ಇದ್ದರೂ ನಮ್ಮ ಕಚೇರಿ ಕೆಲಸಕ್ಕೆ ಬಳಸಿಕೊಂಡು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. 2020ರಲ್ಲಿ ಆಯ್ಕೆಯಾಗಿರುವ ಮೇಲ್ವಿಚಾರಕರಿಗೆ ಮಾನಸಿಕ ಕಿರುಕುಳ, ಗೌರವಧನ ಕೇಳಿದರೆ ಸಿಬ್ಬಂದಿ ಇಲ್ಲ ಎನ್ನುವ ನೆಪ ಹೇಳಿ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ, ಎನ್ಪಿಎಸ್ ಕಾರ್ಡ್ ಇಲ್ಲದವರಿಗೆ ನೀಡುತ್ತಿಲ್ಲ, ಈ ಕೂಡಲೇ ನೀಡಬೇಕು, 50 ಲಕ್ಷ ವಿಮೆ ಮಾಡಿಸಿಕೊಡಬೇಕು ಎಂದ ಅವರು ಇತರೆ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ದೇವೆ. ಬೇಡಿಕೆಗಳಿಗೆ ಪೂರಕವಾಗಿ ಸರ್ಕಾರ ಸ್ಪಂದಿಸದೇ ಇದ್ರೆ ಮುಂದಿನ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾದಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯವನ್ನು ಕೊಟ್ಟಿಲ್ಲ. ಮತ್ತು ಅಂಗನವಾಡಿಗಳಲ್ಲಿ ನಮಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡಿರ್ತಾರೆ, ಹಳ್ಳಿಗಳಲ್ಲಿ ಕೊರೋನಾದಲ್ಲಿ ಕೆಲಸ ಮಾಡ್ತಿರೋ ಕಾರ್ಯಕರ್ತರಿಗೆ ಯಾವುದೇ ರೀತಿ ಸೌಲಭ್ಯವನ್ನು ಕೊಟ್ಟಿಲ್ಲ. ಒಂದು ಮಾಸ್ಕ್ ಇಲ್ಲ, ಒಂದು ಸ್ಯಾನಿಟೈಸರ್ ಇಲ್ಲ. ಸುಮ್ಮನೆ ಎಲ್ಲರೂ ಸರ್ಕಾರದಲ್ಲಿ ಎಲ್ಲ ಅಂಗನವಾಡಿಗೆ ಎಲ್ಲ ಊರಿಗೂ ಸ್ಯಾನಿಟೈಸರು ಮತ್ತು ಮಾಸ್ಕ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾರಿಗೂ ಏನೂ ಕೊಟ್ಟಿಲ್ಲ. ಒಂದು ತಿಂಗಳಿಗೊಂದ್ಸರಿ ಫುಡ್ ಕೊಡಿ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರದಲ್ಲಿ ಎಲ್ಲ ಕಡೆಯಲ್ಲೂ ಕೊರೋನಾ ಜಾಸ್ತಿ ಇರೋದ್ರಿಂದ ಊರುಗಳಲ್ಲಿ ನೀವು ನಮ್ಮ ಅಂಗನವಾಡಿಗಳಿಗೆ ಬರಬೇಡಿ, ಅಲ್ಲೇ ಒಂದು ತಿಂಗಳಿಗೊಂದ್ಸರಿ ಫುಡ್ ಕೊಟ್ಬಿಟ್ಟು ಹೋಗಿ. ನೀವು ಊರಿಂದ ಬರೋದ್ರಿಂದ ನಮಗೆ ಅಂಗನವಾಡಿಗಳಲ್ಲಿ ಮಕ್ಕಳುಗಳಿಗೆ ಕೊರೋನಾ ಬರುತ್ತೆ, ದಯವಿಟ್ಟು ನೀವು ಯಾರು ಅಂಗನವಾಡಿಗೆ ಪ್ರವೇಶ ಮಾಡಬೇಡಿ ಅಂತ ಗ್ರಾಮದವರು ನಮ್ಮನ್ನ ಬೆದರಿಸ್ತಾ ಇದ್ದಾರೆ. ಹಂಗಾಗಿ ನಾವು ಅಂಗನವಾಡಿಗಳಿಗೆ ಹೋಗಿ ಅಂಗನವಾಡಿ ಕೇಂದ್ರದ ಚಟುವಟಿಕೆ ಮಾಡೋಕ್ಕಾಗದಲೇ ಪುಸ್ತಕಗಳನ್ನೆಲ್ಲ ತಂದು ಮನೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇಲಾಖೆಯಲ್ಲಿ ನಮಗೂ ತೊಂದರೆ ಕೊಡ್ತಾ ಇದ್ದಾರೆ, 4 ತಿಂಗಳಿಂದ ಗೌರವಧನ ಕೊಟ್ಟಿಲ್ಲ, ಕೇಳಿದ್ರೆ ಸರ್ಕಾರದಿಂದ ಬಜೆಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೊಟ್ಟೆ ಮತ್ತು ನಮಗೆ ಏನು ಈ ಕಂಟಿಂಜೆನ್ಸಿ ಹಣ ಅಂತ ಒಂದು ಸಣ್ಣ ಪುಟ್ಟ ವ್ಯಾಪ್ತಿಯ ಒಂದು ಹಣವನ್ನು ಬಿಡುಗಡೆ ಮಾಡಿದಲ್ಲಿ ಸರ್ಕಾರ ನಮ್ಮನ್ನು ಭಾಳ ಅಜ್ಜಿತ ತಾಳುಗಳಿಗಿನ ಹೆಚ್ಚಾಗಿ ದುಡಿಸ್ಕೊಳ್ತಾ ಇದೆ. ಇವಾಗ ಮತ್ತು ಈಗ ಏನು NPS ಅಂದ್ಬಿಟ್ಟು ಸರ್ಕಾರ ಒಂದು NPS ಲೈಟ್ ಅಂದ್ಬಿಟ್ಟು ನಮ್ಗೆ ರಿಟೈರ್ಡ್ ಆಗಿರೋರ್ಗೂ ಏನೂ ಬಂದಿಲ್ಲ, ಇವಾಗ ಇರೋರ್ಗೂ NPS ಕಾರ್ಡ್ಗಳು ಬಂದಿಲ್ಲ, ಅವ್ರಿಗೆ ನಂಬರು ಸಹಿತ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರು ಏನಾರು ಸಡನ್ ಆಗಿ ಡೆತ್ ಆದರೆ ಅದಕ್ಕೆ ಸರ್ಕಾರನೇ ಹೊಣೆ ಆಗಬೇಕು ಅಂತೇಳಿ ನಾವು ಕೇಳ್ಕೊಂತ ಇವತ್ತು ಈ ಒಂದು
ಅಂತಿಮವಾಗಿ ನಾವು ಜುಲೈ 13 ತನಕ ಅಸಹಕಾರ ಚಳವಳಿಯನ್ನು ನಡೆಸ್ತೀವಿ. ಇವತ್ತು ಮಾಡ್ತಾ ಇದೀವಿ. ಇವತ್ತು ಏನಾರ ನಮ್ಗೆ ಏನಾರ ಸ್ಪಂದಿಸಲಿಲ್ಲ ಅಂದ್ರೆ ಆಗಸ್ಟ್ ಇಂದ ನಾವು ಇದು ಅಸಹಕಾರ ಚಳವಳಿಯನ್ನ ಮಾಡಬೇಕು ಅಂತ ಹೇಳಿ. ಕೋಲಾರ ತಾಲೂಕು ನರಸಾಪುರದ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಕಂಪನಿಯು 60 ಮಹಿಳಾ ನೌಕರರನ್ನ ವಜಾಗೊಳಿಸಿದ್ದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ತಾಲೂಕಿನ ನರಸಾಪುರದ ಕೈಗಾರಿಕಾ ಪ್ರದೇಶದಲ್ಲಿನ ಸ್ವಸ್ತಿರ್ ಬಡವೆ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಯಾವುದೇ ಸುಳಿವು ನೀಡದೆ ಸುಮಾರು 60 ಮಂದಿ ಮಹಿಳಾ ಕೆಲಸಗಾರರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ ಹಿನ್ನೆಲೆಯಲ್ಲಿ ಸ್ವಸ್ತಿರ್ ಇಂಜಿನಿಯರಿಂಗ್ ಕಂಪನಿಯವರು ಇಂದು 100 ಮಹಿಳಾ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರು ಮಾತನಾಡಿ, ಸದರಿ ಕಂಪನಿಯಲ್ಲಿ ಹೊರ ರಾಜ್ಯದ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಂಡು ಮಲತಾಯಿ ಧೋರಣೆ ಅನುಸರಿಸುತ್ತಾರೆ. ಅಲ್ಲದೆ ಸ್ಥಳೀಯ ಕೆಲಸಗಾರರನ್ನು ಕೆಲಸದಿಂದ ತೆಗೆದುಹಾಕಿ ಸ್ಥಳೀಯರಾದ ಕನ್ನಡಿಗರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕ್ವಾರಂಟೈನ್ನಲ್ಲಿನ ಕಾರ್ಮಿಕರನ್ನ ಕರೆತಂದು ಕೆಲಸ ಮಾಡಿಸುತ್ತಿದ್ದಾರೆ. ಅವರು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಕೆಲಸ ಮಾಡಬೇಕು, ಅವರು ಊಟ ಮಾಡುವ ಸ್ಥಳದಲ್ಲಿ ನಾವು ಊಟ ಮಾಡಬೇಕು, ನಮಗೆ ಸ್ಯಾನಿಟೈಸರ್ ಕೊಡುವುದಿಲ್ಲ, ಕಷ್ಟಕರವಾದ ವೆಲ್ಡಿಂಗ್ ಕೆಲಸಗಳನ್ನ ಮಾಡಲು ಹೇಳುತ್ತಾರೆ. ಜೊತೆಗೆ ನಮಗೆ ಯಾರಿಗೂ ಕಂಪನಿಯಲ್ಲಿ ಕೆಲಸ ಮಾಡಲು ಭದ್ರತೆ ಇಲ್ಲ, ಹೊರಹಾಕಿರುವ ನಮ್ಮನ್ನು ಕೂಡಲೇ ಎಲ್ಲರನ್ನೂ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರಲ್ಲದೆ ನಮ್ಮನ್ನು ನೇಮಕ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ಮಾನದಂಡಗಳನ್ನು ಅನುಸರಿಸದೆ ಈಗ ಏಕಾಏಕಿ ಯಾವುದೇ ಸೂಚನೆ ನೀಡದೆ ಕೆಲಸದಿಂದ ತೆಗೆದುಹಾಕಿರುವುದರಿಂದ ಕೆಲಸವನ್ನೇ ನಂಬಿಕೊಂಡಿರುವ ನಮ್ಮ ಕುಟುಂಬಗಳ ಪಾಡೇನು ಅಂತ ತಮ್ಮ ಅಳಲನ್ನ ತೋರಿಕೊಂಡರು. 8 ದಿನ ಕೆಲಸ ಮಾಡಿದ್ಮೇಲೆ ಔಟ್ ಆಫ್ ಸ್ಟೇಟ್ ಇಂದ ಏನ್ ಮಾಡಿದ್ರು, ಫ್ಲೈಟ್ ಇಂದ ಅವರೇ ಓನ್ ಖರ್ಚಿಂದ ಹಿಂದಿ ಹುಡುಗರನ್ನ ಕರ್ಸ್ಕೊಂಡ್ರು. ಅವ್ರಿಗೆ ಕೈ ಮೇಲೆ ಎಲ್ಲ ಕ್ವಾರಂಟೈನ್ ಶೀಟ್ ಆಗೇ ಇತ್ತು. ಕ್ವಾರಂಟೈನ್ ಶೀಟ್ ಇರಬೇಕಾದ್ರೆ ನಾವೆಲ್ಲ ಸ್ವಲ್ಪ ಅದನ್ನ ಕೇಳೋರಾದ್ವಿ, ಏನ್ ಸರ್ ಔಟ್ ಆಫ್ ಸ್ಟೇಟ್ ಇಂದ ಕರ್ಸ್ಕೊಂಡಿದೀವ, ಕ್ವಾರಂಟೈನ್ ಶೀಟ್ ಎಲ್ಲ ಇದೆ, ಅವ್ರ ಜೊತೆ ನಾವ್ ಹೆಂಗ್ ಕೆಲಸ ಮಾಡೋದು, ಅವ್ರು ಮಾಡೋ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು, ಅವ್ರು ತಮ್ಮ ಮಾಡಿರೋ ಜಾಗದಲ್ಲಿ ನಾವು ತಂಬಿಡ್ಬೇಕು, ಮತ್ತೆ ಅವ್ರು ಊಟ ತಿನ್ನೋ ಜಾಗದಲ್ಲಿ ಊಟ ತಿನ್ಬೇಕು. ಇದೆಲ್ಲ ನಮಗೂ ಎಫೆಕ್ಟ್ ಅಲ್ವಾ ಸರ್, ಜೀವ ಇದ್ರೆ ಜೀವನ ಮಾಡ್ಬೋದು, ಯಾಕೆ ಸರ್ ನೀವು ಈ ಥರ ಮಾಡ್ತೀರಾ ಅಂದಿದ್ದಕ್ಕೆ, ಯಾರ್ಯಾರ ಹತ್ರ ಮಾತಾಡ್ತಾರೋ ಅವ್ರಿಗೆಲ್ಲ ಬಿಸಿಲಲ್ಲಿ ಒನ್ ಡೇ ಫುಲ್ಲು ಕೆಲಸ ಕೊಟ್ಟರು. ಪಾರ್ಟ್ ತೆಗಿಬೇಕು, ಅದೇ ಪಾರ್ಟ್ ಆಚೆ ಹಾಕ್ಬೇಕು, ಮತ್ತೆ ಅದೇ ಪಾರ್ಟ್ ಒಳಗಡೆ ಹಾಕ್ಬೇಕು, ಅದೇ ಪಾರ್ಟ್ ಆಚೆ ಹಾಕ್ಬೇಕು, ಈ ಥರ ಟಾರ್ಚರ್ ಮಾಡಿದ್ರು. ಮತ್ತೆ ನಮ್ಮ ಕಾಂಟ್ರಾಕ್ಟರ್ ಗ್ರೂಪಿಂದ ಏನು ಹೇಳಿದ್ರು, 30 ಮೆಂಬರ್ಸ್ ಮಾತ್ರ ಬೇಕು, ಕರೋನಾ ಇರೋದ್ರಿಂದ ಕಂಪ್ನಿಯಲ್ಲಿ 50% ಅಷ್ಟೇ ಅಕ್ಸೆಪ್ಟ್ ಇರೋದು ಅಂತ ಹೇಳಿದ್ರು. ಆವಾಗ ಅವ್ರೇನು ಮಾಡಿದ್ರು, ಸರಿ ಅಂತ ಹೇಳ್ಬಿಟ್ಟು ಒನ್ ಡೇ ಬಿಟ್ಟು ಒಂದೇ ಬ್ಯಾಚ್ನ ಕರೆದ್ರು, ಹಾಗೂ ಒಪ್ಕೊಂಡ್ವಿ. ಅವ್ರು ಹೇಳೋ ಕೆಲಸ ಎಲ್ಲ ನಾವು ಮಾಡಿದ್ವಿ, ಬಾಯ್ಸ್ಗೆ ಕೊಡೋ ಕೆಲಸ ಎಲ್ಲ ಲೇಡೀಸ್ಗೆ ಕೊಟ್ಟರು, ಆಗಲೂ ನಾವು ಅದೆಲ್ಲಕ್ಕೆಲ್ಲ ಒಪ್ಕೊಂಡು ಕೆಲಸ ಮಾಡಿದ್ವಿ. ಟೈಮಿಂಗ್ಸು 8:30 ಇರೋದು ಕಂಪ್ನಿ ಟೈಮಿಂಗ್ಸು, 8:10 ಒಳಗಡೆ ಇರಬೇಕಂದ್ರು, ಆವಾಗೂ ನಾವು ಅದಕ್ಕೆಲ್ಲ ಫಾಲೋ ಮಾಡಿ ಒಪ್ಕೊಂಡ್ವಿ. ಏಕದಮ್ಮಗೆ ಇದಕ್ಕಿದ್ದಂಗೆ ಇವಾಗ ಹಿಂದಿ ಹುಡುಗರಿಗೆ ಕೆಲಸ ಕೊಟ್ಬಿಟ್ಟು ನಮ್ಮ ಲೇಡೀಸ್ಗೆ ಯಾರಿಗೂ ಲೋಕಲ್ಗೆ ಇರೋರಿಗೆ ಇಲ್ಲ ಕೆಲಸಕ್ಕೆ ಬೇಡ, ನಾವು ಕೊಡಲ್ಲ, ಅದೇನು ಮಾಡ್ಕೊತೀರ ಮಾಡಿಕೊಡ್ರಿ, ನೀವು ಅದ್ಯಾರನ್ನು ಕರೆಸ್ತೀರ ಕರ್ಕೊಳ್ರಿ, ನಾವು ಇವ್ರನ್ನ ಸ್ಟೇಷನಿಂದ ಕರೆದು ನಿಮ್ಮನ್ನೇ ಲಾಠಿ ಚಾರ್ಜ್ ಮಾಡಿಸ್ತೀವಿ, FIR ರೆಡಿ ಮಾಡ್ತೀವಿ, ಕರೋನಾ ಸ್ಟೇಟಸ್ ಅಂತ ಕೊಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಅಂತೇಳಿ ಅಂತೆಲ್ಲ ಬೆದರಿಕೆ ಹಾಕಿದ್ರು. ಮತ್ತು ನಾವು ನಿಮ್ಮ ಮಾಧ್ಯಮ ಚಾನಲ್ಗೆ ಕಾಲ್ ಮಾಡಿದ್ವಿ, ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಕಾಲ್ ಮಾಡಿದ್ವಿ, ಕರೆದ್ವಿ, ನಮ್ಮ ಕಡೆ ಯಾವ ನ್ಯಾಯನೂ ಸಿಗ್ತಾನೇ ಇಲ್ಲ. ಇವಾಗ ಕೆಲಸ ಮಾಡೋ ಅಂತ ಹೇಳ್ತಾ ಇದ್ದಾರೆ, ನಾವು ಕೆಲಸ ಮಾಡೋಕ್ಕೆ ಹೋದಾಗ ಒಳಗಡೆ ಅವ್ರು ಟಾರ್ಚರ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಮಗೆ ನಿಮ್ಮ ಮುಖಾಂತರವಾಗಿ ಏನಾದರೂ ಒಂದು ಸಾಲ್ವೇಷನ್ ಕೊಡಿಸಿ. ಯಾಕಂದರೆ ಸದರಿ ಮಹಿಳಾ ಕಾರ್ಮಿಕರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಂಡಿದ್ದು, ಇತ್ತೀಚೆಗೆ ನಮ್ಮ ಕಂಪನಿಯಲ್ಲಿ ಮಹಿಳಾ ಕಾರ್ಮಿಕರೊಂದಿಗೆ ಅನುಚಿತ ವರ್ತನೆ ನಡೆಸಿದ್ದರ ಹಿನ್ನೆಲೆಯಲ್ಲಿ, ದೊಡ್ಡ ಮಟ್ಟದಲ್ಲಿ ಗಲಭೆ ನಡೆದಿದ್ದರ ಹಿನ್ನೆಲೆಯಲ್ಲಿ ಸದರಿ ಮಹಿಳಾ ಕಾರ್ಮಿಕರ ಪೋಷಕರೊಂದಿಗೆ ಮಾತುಕತೆ ನಡೆಸಿ ವಿಷಯ ಹೊರಬರದಂತೆ ತಮ್ಮ ತಮ್ಮಲ್ಲಿ ಒಪ್ಪಂದವನ್ನ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮಹಿಳಾ ಕಾರ್ಮಿಕರ ಸಹವಾಸವೇ ಬೇಡ ಎಂಬ ನಿರ್ಧಾರವನ್ನು ಕಂಪನಿಯು ಆಡಳಿತಾಧಿಕಾರಿಗಳು ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆಯು ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಮುಂಬೈನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮನೆ ರಾಜಗೃಹದ ಮೇಲೆ ಕಲ್ಲು ತೂರಾಟ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಜಿಲ್ಲಾಡಳಿತ ಭವನದ ಬಳಿ ಅಂಬೇಡ್ಕರ್ ಅವರ ಮನೆ ರಾಜಗೃಹಕ್ಕೆ ಕಿಡಿಕಿಡಿಗಳು ಕಲ್ಲು ತೂರಾಟ ನಡೆಸಿದ್ದು ಅವರನ್ನು ತಕ್ಷಣ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು. ಅಂಬೇಡ್ಕರ್ ಅವರ ನಿವಾಸ ರಾಜಗೃಹವನ್ನ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಣೆ ಮಾಡಬೇಕು, ಮಹಾರಾಷ್ಟ್ರ ಸರ್ಕಾರ ಅವರ ಮನೆಯನ್ನು ರಕ್ಷಿಸುವಲ್ಲಿ ವಿಫಲವಾಗಿದೆ ಎಂದು ಕಿಡಿಕಾರರು. ಪ್ರತಿಭಟನೆಯಲ್ಲಿ ರಿಪಬ್ಲಿಕನ್ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟರಮಣಪ್ಪ, ವಿಎಚ್ ನರಸಿಂಹಪ್ಪ ಜಿಲ್ಲಾ ಗೌರವಾಧ್ಯಕ್ಷರು, ಈಶ್ವರಪ್ಪ ಉಪಾಧ್ಯಕ್ಷರು, ಮುನಿಶಮ್ಮಪ್ಪ ಜಿಲ್ಲಾ ಉಪಾಧ್ಯಕ್ಷರು, ವೆಂಕಟೇಶ್ ಜಿಲ್ಲಾ ಕಾರ್ಯದರ್ಶಿ, ಪ್ರಕಾಶ್ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು ಮತ್ತು ಹರಿಪ್ರಸಾದ್ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರು ಸೇರಿದಂತೆ 100 ಕಾರ್ಯಕರ್ತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್. ವಂದನೆಗಳೊಂದಿಗೆ ಧನು.